ಶೆಟ್ಟರ್ ರಾಜೀನಾಮೆ ನೀಡಿದ್ದು ನೋವು ಕಸಿವಿಸಿಯಾಗಿದೆ ಅಂತ ಹೇಳಿ ಸಿಎಂ ರಿಯಾಕ್ಟ್ ಮಾಡಿದ್ದಾರೆ. ಶೆಟ್ಟರ್ಗೆ ದೊಡ್ಡ ಹುದ್ದೆ ಕೊಡ್ತೀವಿ ಅಂತ ಹೇಳಿ ವರಿಷ್ಠರು ಹೇಳಿದ್ದಾರೆ. ಶೆಟ್ಟರ್ ರಾಜೀನಾಮೆ ಬಗ್ಗೆ ಸಿಎಂ ಬೊಮ್ಮಾಯಿ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದಿಲ್ಲಿ ಮಟ್ಟದಲ್ಲಿ ಹುದ್ದೆ ಕೊಡೋದಾಗಿ ಅಮಿತ್ ಶಾ ಅವರು ಹೇಳಿದ್ದಾರೆ. ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಬಿಜೆಪಿಯಿಂದ ಮಾತ್ರ ಸಾಧ್ಯ. ಶೆಟ್ಟರ್ ಮುಂದುವರಿಸಿಕೊಂಡು ಹೋದ್ರೆ ಚೆನ್ನಾಗಿರ್ತಾ ಇತ್ತು. ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಶೆಟ್ಟರ್ ಅವರ ರಾಜೀನಾಮೆಯ ಕುರಿತಂತೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ದಿಲ್ಲಿ ಮಟ್ಟದಲ್ಲಿ ಅಂದ್ರೆ 2024ರ ಲೋಕಸಭಾ ಎಲೆಕ್ಷನ್ ಅಲ್ಲಿ ಅವರಿಗೆ ಉನ್ನತ ಸ್ಥಾನ ಕೊಡೋದಕ್ಕೆ ಕೇಂದ್ರ ನಾಯಕರು ಡಿಸೈಡ್ ಮಾಡಿದ್ರು. ಆದರೆ ಅದು ಯಾವುದಕ್ಕೂ ಕೂಡ ಜಗದೀಶ್ ಶೆಟ್ಟರ್ ಅವರು ಒಪ್ಪದಂತೆ ಕಾಣಿಸ್ತಾ ಇಲ್ಲ. ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅದು ಬಿಜೆಪಿಯಿಂದ ಮಾತ್ರ ಸಾಧ್ಯ. ಜಗದೀಶ್ ಶೆಟ್ಟರ್ ಅವರು ಪಕ್ಷವನ್ನ ತೊರೀತಾ ಇರೋದು ನನಗೆ ನೋವುಂಟು ಮಾಡಿದೆ ಅಂತ ಹೇಳಿ ಹುಬ್ಬಳ್ಳಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಪ್ರತಿಕ್ರಿಯಿಸಿದ್ದಾರೆ. ಪಕ್ಷ ಹಲವಾರು ಸಂದರ್ಭಗಳಲ್ಲಿ ಬೇರೆ ಬೇರೆ ತರದ ನಿರ್ಣಯಗಳನ್ನು ಮಾಡ್ಕೊಂಡು ಬಂದಿದೆ. ವಿಶೇಷವಾಗಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೆಲವು ತೀರ್ಮಾನಗಳನ್ನು ಸ್ಥಾಪಿತವಾಗಿರುವಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವಂಥ ಕೆಲವು ತೀರ್ಮಾನಗಳನ್ನು ನರೇಂದ್ರ ಮೋದಿಜಿ ಮಾಡ್ಕೊಂಡು ಎಫೆಕ್ಟ್ ಆಗೋದಿಲ್ಲ. 100ಕ್ಕೆ 100 ನಾವು ಬಹುಮತ ಪಡೆದು ಸರ್ಕಾರ ಮಾಡ್ತೇವೆ. ಮತ್ತು ಯಾರು ಹೋಗಿದ್ದಾರೆ ಅವ್ರಿಗೂ ಸಹ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ನಿಮಗೇನು ಸ್ಥಾನಮಾನ ಬೇಕು ನಾವು ಕೊಡ್ತೀವಿ ಬನ್ನಿ ಅಂತ. ಉದಾಹರಣೆಗೆ ಜಗದೀಶ್ ಶೆಟ್ಟರ್ಗೆ ಕೇಂದ್ರದಲ್ಲಿ ನಿಮ್ಮನ್ನ ರಾಜ್ಯಸಭೆಗೆ ತಗೊಂಡು ಅವ್ರು ಕೇಂದ್ರದ ಸಚಿವರು ಮಾಡ್ತೀವಿ ಅಂತ ಹೇಳಿದ್ದಾವೆ. ಇಷ್ಟೆಲ್ಲ ಆದಮೇಲೆ ಸಹ ಅವ್ರು ಒಪ್ಕೋಬೇಕಾಗಿತ್ತು. ನಾನು ಅವ್ರ ಬೆಳಗ್ಗೆ ಮಾತನಾಡಿದೆ, ನೀವು ಮಾಡ್ತಿರೋ ಸರಿಯಲ್ಲ, ಇದು ಈ ಥರ ತೀರ್ಮಾನಕ್ಕೆ ನೀವು ಒಪ್ಕೋಬೇಕಾಗಿತ್ತು ಅಂತ. ನೋಡೋಣ ಏನೇನಾಗುತ್ತೆ. ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಕೂಡ ಈ ಬಗ್ಗೆ ಮಾತಾಡಿದ್ದಾರೆ. ಕೇಂದ್ರ ನಾಯಕರು ಅವರ ಮನವೊಲಿಸುವಂತಹ ಪ್ರಯತ್ನ ಮಾಡಿದ್ರು, ಆದರೆ ಅದ್ಯಾವುದಕ್ಕೂ ಕೂಡ ಶೆಟ್ಟರ್ ಒಪ್ಪಲಿಲ್ಲ, ಇದು ಸರಿಯಾಗಿರುವಂತಹ ನಿರ್ಧಾರ ಅಲ್ಲ ಅಂತ ಹೇಳಿ ಇದೀಗ ರಾಜ್ಯ ಬಿಜೆಪಿ ನಾಯಕರು ಮಾತಾಡ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಯಡಿಯೂರಪ್ಪನವರಿಗೆ ಆ ಒಂದು ಸಂದೇಶ ಈ ಹಿಂದಿನಿಂದಲೂ ಇತ್ತು. ಅಂದ್ರೆ ಈ ಬಾರಿ ಅವರು ವಿಧಾನಸಭೆ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಬಾರ್ದು, ತಮ್ಮ ಚುನಾವಣಾ ರಾಜಕೀಯಕ್ಕೆ ವಿದಾಯ ತಗೋಬೇಕು ಅನ್ನುವಂತಹ ಆ ಸೂಚನೆ ಹೈಕಮಾಂಡ್ ನಾಯಕರು ಕೊಟ್ಟಿದ್ರು ಅನ್ಸುತ್ತೆ. ಸೊ ಹಾಗಾಗಿ ಅವರು ಈ ಹಿಂದೆನೆ ವಿಧಾನಸಭೆಯಲ್ಲೇ ಅದನ್ನ ಹೊರಗಡೆ ಅದನ್ನು ಅನೌನ್ಸ್ ಮಾಡ್ತಾರೆ, ಅವರು ವಿದಾಯ ಭಾಷಣವನ್ನು ಮಾಡ್ತಾರೆ. ವಿಧಾನಸಭೆಯಲ್ಲೂ ಕೂಡ ಅವರಿಗೆ ಆ ಅವಕಾಶ ಒದಗಿ ಬಂತು. ಆದರೆ ಈಶ್ವರಪ್ಪನವರಾಗಿರಬಹುದು ಅಥವಾ ಜಗದೀಶ್ ಶೆಟ್ಟರ್ ಅವರಾಗಿರಬಹುದು, ಬಿಜೆಪಿಯಿಂದ ಶಾಸಕರು ಒಬ್ಬರು ರಾಜೀನಾಮೆ ಕೊಡ್ತಾ ಇದ್ದಾರೆ, ಎಲ್ಲವನ್ನ ಸರಿಪಡ್ತೀವಿ. ಮೋದಿಯವರು ಅಮಿತ್ ಶಾ ಅವರ ನೇತೃತ್ವದಲ್ಲಿ ಯಾರೇ ರಾಜೀನಾಮೆ ಕೊಟ್ಟರು ಸಹ ನಮ್ಮ ಪಕ್ಷಕ್ಕೇನು ಎಫೆಕ್ಟ್ ಆಗೋದಿಲ್ಲ. 100ಕ್ಕೆ 100 ನಾವು ಬಹುಮತ ಪಡೆದು ಸರ್ಕಾರ ಮಾಡ್ತೇವೆ. ಮತ್ತು ಯಾರು ಹೋಗಿದ್ದಾರೆ ಅವ್ರಿಗೂ ಸಹ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ, ನಿಮಗೇನು ಸ್ಥಾನಮಾನ ಬೇಕು ನಾವು ಕೊಡ್ತೀವಿ ಬನ್ನಿ ಅಂತ. ಉದಾಹರಣೆಗೆ ಜಗದೀಶ್ ಶೆಟ್ಟರ್ಗೆ ಕೇಂದ್ರದಲ್ಲಿ ನಿಮ್ಮನ್ನ ರಾಜ್ಯಸಭೆಗೆ ತಗೊಂಡು ಅವ್ರು ಕೇಂದ್ರದ ಸಚಿವರು ಮಾಡ್ತೀವಿ ಅಂತ ಹೇಳಿದ್ದಾವೆ. ಇಷ್ಟೆಲ್ಲ ಆದಮೇಲೆ ಸಹ ಅವ್ರು ಒಪ್ಕೋಬೇಕಾಗಿತ್ತು. ನಾನು ಅವ್ರ ಬೆಳಗ್ಗೆ ಮಾತನಾಡಿದೆ, ನೀವು ಮಾಡ್ತಿರೋ ಸರಿಯಲ್ಲ, ಇದು ಈ ತರ ತೀರ್ಮಾನಕ್ಕೆ ನೀವು ಒಪ್ಕೋಬೇಕಾಗಿತ್ತು ಅಂತ. ನೋಡೋಣ ಏನೇನಾಗುತ್ತೆ. ಪಕ್ಷ ಹಲವಾರು ಸಂದರ್ಭಗಳಲ್ಲಿ ಬೇರೆ ಬೇರೆ ತರದ ನಿರ್ಣಯಗಳನ್ನು ಮಾಡ್ಕೊಂಡು ಬಂದಿದೆ. ವಿಶೇಷವಾಗಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೆಲವು ತೀರ್ಮಾನಗಳನ್ನು ಸ್ಥಾಪಿತವಾಗಿರುವಂಥ ರಾಜಕೀಯ ವ್ಯವಸ್ಥೆಯಲ್ಲಿ ಬದಲಾವಣೆ ತರುವಂಥ ಕೆಲವು ತೀರ್ಮಾನಗಳನ್ನು ನರೇಂದ್ರ ಮೋದಿಜಿ ಮಾಡ್ಕೊಂಡು ಬಂದಿದ್ದಾರೆ, ಬೇರೆ ರಾಜ್ಯದಲ್ಲೂ ಕೂಡ ಮಾಡಿದ್ದಾರೆ. ಇದೇ ಸರಣಿಯಲ್ಲಿ ಸನ್ಮಾನ್ಯ ನಮ್ಮ ಹಿರಿಯ ನಾಯಕರಂತ ಯಡಿಯೂರಪ್ಪನವರು ನಮಗೆಲ್ಲರಿಗೂ ಕೂಡ ಕೆಲವು ಆದರ್ಶಗಳನ್ನು ಕೂಡ ಹಾಕಿದ್ದಾರೆ. ನರೇಂದ್ರ ಮೋದಿಯವರ ಚಿಂತನೆ ಮತ್ತು ಯಡಿಯೂರಪ್ಪನವರ ನಡೆ ನಮಗೆ ಆದರ್ಶವಾಗಿದೆ. ಅವರು ಮುಖ್ಯಮಂತ್ರಿ ಇದ್ದಾಗಲೇ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು ಮತ್ತು ನನಗೆ ಚುನಾವಣೆಯ ರಾಜಕಾರಣದಿಂದನೂ ದೂರ ಇರ್ತೀನಿ ಅಂಥೇಳಿ ವಿಧಾನಸಭೆಯಲ್ಲಿ ಘೋಷಣೆಯನ್ನು ಮಾಡಿ ಅವರು ಒಪ್ಕೊಂಡ್ರು. ಅವರ ಸುಪುತ್ರರಿಗೆ ಇವತ್ತು ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡಲು ಪಕ್ಷ ಅವಕಾಶ ಕೊಟ್ಟಿದೆ. ಅದೇ ರೀತಿ ಈಶ್ವರಪ್ಪನವರ ಕೂಡ ನಾನು ಚುನಾವಣೆ ರಾಜಕೀಯದಿಂದ ಹಿಂಸಿರ್ತೇನೆ. ಅವರು ಭಾಳ ಹಿರಿಯ ನಾಯಕ, 40 ವರ್ಷ ಪಕ್ಷ ಕಷ್ಟ. ಇಲ್ಲಿ ಅದೇ ಥರ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ಅವರ ಅನುಭವ ಮತ್ತು ಅವರ ಪಕ್ಷದಲ್ಲಿ ಅವರು ಮಾಡಿರುವಂಥ ಸೇವೆಯನ್ನು ಗಮನಿಸಿ ಇದಕ್ಕಿಂತ ದೊಡ್ಡ ಹುದ್ದೆಯನ್ನು ದಿಲ್ಲಿ ಮಟ್ಟದಲ್ಲಿ
ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಅವ್ರಿಗೆ ಗೊತ್ತಾಗಿದೆ ಮತ್ತು ನಾವು ಹೇಳಿದ್ದೀವಿ. ಅವರ ಗೌರವಿತವಾಗಿ ಅವ್ರ ತಕ್ಕಾಗಿ ಸ್ಥಾನವನ್ನು ಕೊಡ್ತೀವಿ ಅಂತ ಹೇಳಿ ನಡ್ಡಾಜಿಯವರು ಹೇಳಿದ್ದಾರೆ, ನೀನು ಅಮಿತ್ ಶಾಜಿಯವರು ಮಾತನಾಡಿದ್ದಾರೆ, ನಾವು ಕೂಡ ರಾತ್ರಿ ಹೋಗಿ ಮಾತನಾಡಿದ್ದೀವಿ. ಒಂದು, ಅವರಿಗೆ ಗೌರವಾನ್ವಿತ ಹೆಚ್ಚಿನ ಸ್ಥಾನವನ್ನು ಮೇಲೆ ಕೊಡುವಂಥದ್ದು. ಎರಡನೇದು, ಅವ್ರು ಯಾರು ಹೇಳ್ತಾರೆ ಅವರಿಗೆ, ಅವರಿಗೆ ಕುಟುಂಬದಲ್ಲಿ ಹೇಳಿ ಅಥವಾ ಹೊರಗಡೆ ಹೇಳಿ, ಅವರಿಗೆ ಈ ಅವರ ಕ್ಷೇತ್ರದ ಸ್ಥಾನವನ್ನು ಕೊಡಬೇಕನ್ನುವಂಥ ವಿಚಾರವನ್ನೆಲ್ಲ ಹೇಳಿದ್ವಿ. ಆದಾಗ್ಯೂ ಕೂಡ ಅವರು ತೀರ್ಮಾನವನ್ನು ಮಾಡಿ ಶಾಸಕ ಸ್ಥಾನ ರಾಜೀನಾಮೆ, ಬಿಜೆಪಿಗೆ ರಾಜೀನಾಮೆ ಕೊಡುವಂಥ ತೀರ್ಮಾನ ಮಾಡಿದ್ದಾರೆ. ಇದು ಭಾಳ ನಮಗೆ ಒಂದು ರೀತಿಯಲ್ಲಿ ನಮಗೆಲ್ಲ ಪಕ್ಷದ ಆದರ್ಶಗಳನ್ನು ಹೇಳಿಕೊಟ್ಟವರು ಅವರು, ನಮಗೆ ಭಾಳ ಕಸಿವಿಸಿ ಆಗ್ತಾ ಇದೆ ಮತ್ತು ನೋವು ಉಂಟಾಗ್ತದೆ ಈ ಬೆಳವಣಿಗೆಗಳೆಲ್ಲ. ಭಾಳ ವರ್ಷದಲ್ಲಿ ಕಾರ್ಯಕರ್ತರಾಗಿ ನಾಯಕರಾಗಿ ಬೆಳೆದಿರತಕ್ಕಂಥ ಜಗದೀಶ್ ಶೆಟ್ಟರ್ ಅವರು ನಮಗೆಲ್ಲರಿಗೂ ಹಿರಿಯರವರು. ಇವತ್ತು ರಾಜೀನಾಮೆಯನ್ನು ಕೊಡ್ತೇನೆ ಅಂತ ಹೇಳತಕ್ಕಂಥ ಮಾಧ್ಯಮಗಳನ್ನು ತಿಳ್ಕೊಂಡಿದ್ದೀವಿ. ಅವರ ಮನವೊಲಿಸುವಂಥ ಕೆಲಸ, ಅವರನ್ನು ಪಾರ್ಟಿಯಲ್ಲಿ ಉಳಿಸ್ತಕ್ಕಂಥ ಕೆಲಸವನ್ನು ಎಲ್ಲ ಹಿರಿಯರು ಮಾಡಿದ್ದಾರೆ. ಅವರೆಲ್ಲ ಬೇಡಿಕೆಗಳನ್ನು ಮಾತನಾಡುವಂಥ ಮಾತುಕತೆಗಳ ಮುಖಾಂತರ ಬಗೆಹರಿಸುವಂಥ ಕೆಲಸ ಕಾರ್ಯಗಳಾಗಿದೆ. ಆದರೂ ಇವತ್ತು ರಾಜೀನಾಮೆ ಕೊಡ್ತೇನೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸರ್, ಮುಖ್ಯಮಂತ್ರಿಗಳು ಈ ಪಕ್ಷ ಬಿಡ್ತಿರೋದು ಹಿನ್ನೆಡೆ ಆಗುತ್ತಲ್ಲ ಸರ್? ನೋಡಿ, ಎಲ್ಲ ಗೌರವಗಳನ್ನು ಪಾರ್ಟಿ ಕೊಟ್ಟಮೇಲೆ ಎಲ್ಲ ಜವಾಬ್ದಾರಿಗಳನ್ನು ಕೊಟ್ಟಿದೆ. ಅಯ್ಯ, ನಮಗೆ ವಿಶ್ವಾಸ ಇತ್ತು ಅವರು ಪಾರ್ಟಿಯಲ್ಲಿ ಉಳಿತಾರೆ ಅಂತ. ಮತ್ತೆ ಯಾವುದೋ ಭಾವನೆಯಿಂದ ಒಂದು ಉದ್ವೇಗದಿಂದ ಈ ಕಾರ್ಯವನ್ನು ಮಾಡಿದ್ದಾರೆ. ನೋಡಿ, ಯಾವ ಪಿತೂರಿ ಇಲ್ಲ. ಅವರನ್ನು ಉಳಿಸ್ಕೋಬೇಕು ಅಂತ ಹೇಳುವಂತಹ ದೃಷ್ಟಿಯಿಂದ ಎಲ್ಲ ಮಾತುಕತೆ ರಾಜ್ಯದ ಎಲ್ಲಾ ನಾಯಕರು ಮಾಡಿದ್ದಾರೆ ಕೇಂದ್ರದವರು. ಸಹಜವಾಗಿ ಕ್ಷೇತ್ರಗಳಲ್ಲಿ ಅವರಿಗೆ ಮತ್ತೆ ಅವಕಾಶಗಳು ಸಿಗದೇ ಇದ್ದಾಗ ಈ ರೀತಿಯ ದುಡುಕಿನ ಮಾಡ್ತಾರೆ. 10,000 ಜನ ಹೋದ್ದು ನೋಡಿದ್ದೇವೆ, ವಾಪಸ್ ಬಂದದ್ದು ಖಂಡಿತ. ಕ್ಷೇತ್ರದ ಟಿಕೆಟ್ಗಾಗಿ ಬಿಜೆಪಿ ನಾಯಕರು ಒಬ್ಬ ಹಿರಿಯ ನಾಯಕರನ್ನ ಕಳ್ಕೊಳ್ಳೋಕೆ ಹೊರಟಿದ್ದಾರೆ ಅಂತ ಸರ್? ಅದಕ್ಕೆ ಹೇಳಿದಲ್ಲ, ಯಾವುದೇ ರೀತಿಯ ಕಳ್ಕೊಳ್ಳುವಂತ ಪ್ರಶ್ನೆ ಇರಲಿಲ್ಲ. ಅವರನ್ನ ಎಲ್ಲ ರೀತಿಯ ಮಾತುಕತೆಗಳನ್ನು ಮಾಡಿದ್ದೆ. ಸರ್, ಒಂದೇ ವಯಸ್ಸಿನ ಸುರೇಶ್ ಕುಮಾರ್ ಅವರಿಗೆ ಟಿಕೆಟ್ ಸಿಗುತ್ತೆ, ಅದೇ ಜಗದೀಶ್ ಶೆಟ್ಟರ್ ಅವರಿಗೆ ಸಿಗಲ್ಲ ಅನ್ನೋದು ನೋಡಿ. ಇದು ಲಿಂಗಾಯತ್ ವರ್ಸಸ್ ಬ್ರಾಹ್ಮಣ ಅಂತ ನೋಡಿ, ಇದರಲ್ಲಿ ಯಾವುದೇ ಸಮುದಾಯದ ಪ್ರಶ್ನೆಗಳಿಲ್ಲ. ಇವತ್ತು ಅತಿ ಹೆಚ್ಚು ಸಮುದಾಯಗಳನ್ನು ಗುರುತಿಸಿ ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ಸ್ಥಾನಗಳನ್ನು ಕೊಟ್ಟದ್ದು ಭಾರತೀಯ ಜನತಾ ಪಾರ್ಟಿ. ಮತ್ತೆ ಎಲ್ಲ ಸಮುದಾಯಗಳಿಗೂ ನ್ಯಾಯ ಕೊಟ್ಟಿದೆ. ಯಾವ್ಯಾವ ಸಮುದಾಯಗಳಿಗೆ ಗೌರವ ಕೊಡಬೇಕಾ, ಇಲ್ಲಿಯ ಶೇಕಡಾವಾರು ಅಷ್ಟು ಗೌರವಗಳನ್ನು ಎಲ್ಲ ಸಮುದಾಯಗಳಿಗೂ ಕೊಟ್ಟದ್ದು ಮತ್ತು ಲಿಂಗಾಯತರನ್ನು ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಏಕೈಕ ಪಾರ್ಟಿ ಅದು ಭಾರತೀಯ ಜನತಾ ಪಾರ್ಟಿ.